ನಮಸ್ತೆ, ಹೇಗಿದ್ದೀರೆಲ್ಲರೂ? ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ನನ್ನ ವಿಡಿಯೋಸಲ್ಲಿ ಟೀಚರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಆಂಟೀಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ನೀವು ನೋಡಿಲ್ವಾ ಇನ್ನು? ಗೋ ಚೆಕ್ ಔಟ್ ದ ವಿಡಿಯೋಸ್. ಆ್ಯಂಡ್ ಎಸ್, ಇವತ್ತು ನಾನು ನಿಮಗೆ ನನ್ನ ನೇಬರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಹಾಂ, ನೇಬರ್ಸ್. ಇವತ್ತಿನ ಈ ಟೈಪ್ಸ್ ಆಫ್ ನೇಬರ್ಸ್ನ ವಿಡಿಯೋದಲ್ಲಿ ನಿಮ್ಮನೆ ಪಕ್ಕನೂ ಇದೇ ಥರ ನೇಬರ್ಸ್ ಇರ್ತಾರೆ? ಪಕ್ಕ ಇರ್ತಾರೆ? ಇದ್ರೆ ಶೇರ್, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್. ಇಲ್ಲ ಅಂದರೆ ಅದು ಹೆಂಗೆ ಸಾಧ್ಯ? ಇಲ್ಲದೇ ಇರೋಕೆ ಒಬ್ಬರಾದರೂ ಇದ್ದೇ ಇರ್ತಾರೆ. ದೆನ್ ವಾಟ್ ಆರ್ ವಿ ವೇಟಿಂಗ್ ಫಾರ್? ಲೆಟ್ಸ್ ಗೋ. ವೇಟ್ 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 ವೇಟ್, ಅದಕ್ಕಿಂತ ಮುಂಚೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನನಗೆ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಸಾಬುದಾನ, ಸೇಮಿಗೆ ಇದ್ರೆ ಕೊಡ್ತೀರಾ? ಏನ್ ಪಾಯಸ ಮಾಡ್ತಿದ್ದೀರಾ? ಅಯ್ಯೋ, ನಿಮಗೆ ಹೇಗೆ ಗೊತ್ತಾಯ್ತು ಎಲ್ಲಾ ಐಟಮ್ಸ್ ಪಾಯಸ? ಹಾಗಾ, ಅಂದಾಗೆ ಸಕ್ಕರೆ ಇದ್ರೇನು ಕೊಟ್ರೆ ಚೆನ್ನಾಗಿರೋದು. ನಿಮ್ಮ ಮನೇಲಿ ಸಕ್ಕರೆನೂ ಇಲ್ವಾ? ನಮ್ಮ ಮನೇಲಿ ಇದೆ, ಆದ್ರೆ ನಿಮ್ಮ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎಲ್ಲಾನು ತಕೊಂಡು ಹೋಗಿದ್ದೀನಿ. ಆಮೇಲೆ ಸಕ್ಕರೆ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಏನಾದ್ರೂ ಪಾಯಸ ಚೆನ್ನಾಗಿರುತ್ತೆ, ಅದಕ್ಕೆ ನಿಮ್ಮ ಮನೆ ಸಕ್ಕರೆನೆ ಕೊಡಿ ನಂಗೆ. ಬೇಗ ಇದ್ರ ಹೇಗೆ? ನಮ್ ಮನೆ ಕಲರ್ ನೋಡಿದ್ರ ಸೇಮ್ ನಿಮ್ ಮನೆ ಕಲರ್ ಪೇಂಟೇ ಹಾಕ್ಸಿದೀವಿ. ನಿಮ್ ಮನೆಗೇನೋ ಓಕೆ ಕಾಣ್ತಿತ್ತಪ್ಪ, ಅದಕ್ಕೆ ಸ್ವಲ್ಪ ಟ್ರೈ ಮಾಡೋಣ ಅಂತ ಹಾಕ್ಸಿದ್ದೀವಿ. ನಮ್ ಮನೆಗೆ ಸೂಪರ್ ಆಗಿ ಕಾಣ್ತಾ ಇದೆ. ಇವಾಗ ನೀವೇನ್ ಮಾಡಿ ಗೊತ್ತಾ? ನೀವ್ ಬೇರೆ ಕಲರ್ ಪೇಂಟೇ ಹಾಕೊಳ್ಳಿ. ನಿಮ್ ಮನೆಗೆ ಪೇಂಟ್ ಹಾಕ್ಸಿದ್ದು ಫಸ್ಟ್ ನಾವು. ನಾವ್ ಯಾಕೆ ಬೇರೆ ಹಾಕ್ಬೇಕು? ನೀವೇ ಬೇಕಾದ್ರೆ ಹಾಕೊಳ್ಳಿ. ಅಯ್ಯೋ, ಎಲ್ರು ಕಾಪಿ ಅಂತಾರೆ ಅಂತ ಹೇಳ್ಕೊಂಡು ನಾನು ಈ ತರ ಹೇಳ್ದೆ ಅಪ್ಪ, ಏನೋ ಸಜೆಷನ್ ಕೊಟ್ಟೆ. ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಮಾಡ್ಬಿಡಿ, ನನಗೇನು. ಬ್ಯುಸಿ ಇದ್ದೀರಾ ಹೇಗೆ? ನೀವು ಬಿಡಿ, ತುಂಬಾ ಆರಾಮ್ಸೆ ಇರ್ತೀರ. ಗಂಡ ಹೆಂಡತಿ ಮಾತ್ರ ಅಲ್ಲ ಇರೋದು, ನಮ್ ಕಷ್ಟ ಯಾರಿಗೆ ಹೇಳಿ? ನಾನು ನಮ್ ಮನೇಲಿದಾರಲ್ಲ ಅತ್ತೆ, ಮಾವ, ನನ್ ಗಂಡ, ಯಾರು ನನ್ ಮಾತು ಏ ಕೇಳಲ್ಲ. ಒಂದ್ ಕಡೆ ಮಕ್ಕಳಾದ್ರೆ ಇನ್ನೊಂದ್ ಕಡೆ ಅತ್ತೆ ಮಾವ. ಅಯ್ಯೋ, ನಾವು ಜಗಳ ಮಾಡೋದು ಊರಿಗೆಲ್ಲ ಕೇಳುತ್ತೆ. ಏನಂತ ಹೇಳಿ, ನನ್ ಗಂಡನಿಗೆ ಹೇಳ್ದೆ ಅತ್ತೆ ಮಾವನ ಕಳ್ಸು ಕಳ್ಸು ಮನೆಗೆ ಅಂತ. ಕೇಳ್ಬೇಕೆ? ನೀವೇ ಅಲ್ವಾ ನನಗೆ ಮಕ್ಕಳ ನೋಡೋ ಕಷ್ಟ ಆಗ್ತದೆ, ಕರೀರಿ ಅಂತ ಹೇಳಿದ್ದು. ಅದು ಹೌದು, ನಾನೇ ಕರ್ತಿದ್ದು. ಆದ್ರೆ ನಾನು ಕರ್ದಿದ್ ಲಾಸ್ಟ್ ಇಯರ್ ಅಲ್ವಾ, ನಾನು ಕಾಲ್ ಮಾಡಿ ಪಾಪ ಬಂದು ಹೋಗ್ಲಿ ಅಂತ ಹೇಳಿದ್ದು. ಅವ್ರು ಬಂದ್ರೆ ಲಾಸ್ಟ್ ಇಯರ್ ಇಂದ ಇಲ್ಲಿವರೆಗೂ ಇಲ್ಲೇ ಇದಾರೆ. ಅಯ್ಯೋ, ನಾನು ಯಾರಿಗೆ ಹೇಳಿ ನೋಡಿ, ನಾನು ಹೇಳ್ದೆ ಅಂತ ಮತ್ತೆ ಬೇಜಾರ್ ಮಾಡ್ಕೋಬೇಡಿ. ನಿಮ್ಮನೆ ನಾಯಿ ಸೌಂಡ್ ನಮ್ಮನೆಗೆ ಯಾಕೆ ಕೇಳ್ಬೇಕು? ಅದು ನಿಮ್ಮನೆ ನಾಯಿ, ನಿಮ್ಮನೆಗೆ ಮಾತ್ರ ಕೇಳ್ಬೇಕು. ಅದು ಬೊಗಳೋದು ನಮ್ಮ ಮನೆ ತನಕ ಕೇಳ್ತಾ ಇದೆ. ಮೊನ್ನೆ ನಿಮ್ಮನೆ ಬೆಕ್ಕು ನಮ್ಮ ಮನೆಗೆ ಬಂದು ಸುಸ್ಸು ಮಾಡಿದೆ, ಯಾರು ಕ್ಲೀನ್ ಮಾಡೋದು? ನನಗೆ ನನ್ ಗಂಡದ್ದು ನನ್ ಮಕ್ಕಳದು ಕೆಲಸ ಬಿಟ್ಟು ನಿಮ್ಮನೆ ಬೆಕ್ಕಿದ್ದು ಕೂಡ ಕೆಲಸ ಮಾಡ್ಬೇಕಾ ನಾನು? ಹ, ಇದನ್ನೆಲ್ಲ ನೋಡ್ಕೊಳ್ಬೇಕಲ್ವಾ ನೀವು? ಮತ್ತೆ ಹೇಳಿದ್ರು ಅಂತ ಎಲ್ಲ ಊರಿಗೆ ಹೇಳ್ಬಿಟ್ಟು ಬನ್ನಿ. ಎಂತೆಲ್ಲ, ನಿಮ್ಮನೆದು ತೆಂಗಿನ ಮರ, ನಮ್ಮನೆಗೆ ತೆಂಗಿನಕಾಯಿ ಬಿದ್ದಿದೆ. ಮತ್ತೆ ಹೇಳಿದ್ರು ಅಂತ ಹೇಳಿ. ಅಲ್ಲ, ನಿಮ್ಮನೆದು ಹೂಗಿಡ, ನಮ್ಮನೆಗೆ ಯಾಕೆ ಬರ್ಬೇಕು? ಅದನ್ನ ಕಟ್ ಮಾಡಕ್ಕಾಗಲ್ವಾ ನಿಮ್ಗೆ? ಆಚೆ ಬಂತು ಅಂದ ಕೂಡಲೇ ಕಟ್ ಮಾಡ್ಬೇಕು. ಅದ್ ನಮ್ ಕಂಪೌಂಡ್ ಅಂತ ಗೊತ್ತಾಗಲ್ವಾ ನಿಮ್ಗೆ? ಊಟ ಆಯ್ತಾ? ಟೀ ಆಯ್ತಾ? ಏನ್ ಪದಾರ್ಥ? ಏನ್ ಉಪ್ಪಿಟ್ಟು ಮಾಡಿದ್ವಿ? ಇವತ್ತು ಚಿಕನ್ನ? ಮನೆಗೆ ನೆಂಟ್ರು ಬಂದ್ರ? ರಾತ್ರಿ ಆಯ್ತಾ? ಬೆಳಿಗ್ಗೆ ಆಯ್ತಾ? ಮಲಗಿದ್ದೀರಾ? ನಿಮ್ ಮನೆಗಷ್ಟು ಜನ ಬಂದಿದ್ರು ನಿನ್ನೆ? ನಿನ್ ಮಗಳ ಮದ್ವೆ ಪ್ಲಾನಿಂಗ್ ಏನೋ ಆಗ್ತಿದ್ಯಾ? ಹೇಗೆ ಹುಡುಗ ಬಂದಿದ್ನ ನೋಡೋಕೆ? ನಿನ್ನೆ ಯಾರೆಲ್ಲ ಫೋನ್ ಅಲ್ಲಿ ಮಾತಾಡ್ತಿದ್ರಲ್ಲ, ಇನ್ ಜಗಳನ ಯಾರ ಫ್ಯಾಮಿಲಿ ಮ್ಯಾಟರ್? ಎಲ್ ಹೊರಡ್ರಿ, ಎಲ್ಲ ಹೋಗ್ತಿದ್ದೀರಾ? ಯಾಕಿವತ್ತು ಕಾರ್ ತಕೊಂಡು ಹೋಗ್ಲಿಲ್ವಾ? ಏನಿಲ್ಲ, ಮಧ್ಯಾಹ್ನಕ್ಕೆ ಏನು ಮಾಡ್ಬೇಡಿ, ನಮ್ಮನೇಲಿ ಪೂಜೆ ಇದೆ, ಕಳಿಸ್ಕೊಡ್ತೀವಿ ಆಯ್ತಾ? ಇದು ಬ್ರೇಕ್ಫಾಸ್ಟ್ ಮಾಡಿದ್ವಿ, ಜಾಸ್ತಿ ಆಯ್ತು, ತಗೊಳ್ಳಿ. ಇದು ಮಧ್ಯಾಹ್ನಕ್ಕೆ ಲಂಚ್ ಮಾಡಿದ್ದು, ಸ್ವಲ್ಪ ಜಾಸ್ತಿ ಆಗಿದೆ, ತಗೊಳ್ಳಿ. ಇದು ನಿನ್ನೆ ಹಬ್ಬ ಇತ್ತಲ್ಲ, ಸ್ವಲ್ಪ ಜಾಸ್ತಿ ಆಯ್ತು ಮಾಡಿದ್ದು, ತಗೊಳ್ಳಿ. ನಮ್ಮನೇಲಿ ಟೊಮೆಟೊ ಸ್ವಲ್ಪ ಜಾಸ್ತಿ ಆಗಿದೆ, ಅದು ಹಾಳಾಗ್ತದೆ, ನಿಮಗೆ ಬೇಕಾ? ತಗೊಳ್ಳಿ. ನಾವು ನಾಳೆ ನೆಂಟ್ರ ಮನೆಗೆ ಹೋಗುದು, ಹಾಲು ಸ್ವಲ್ಪ ಜಾಸ್ತಿ ಆಗಿದೆ, ತಗೊಳ್ತೀರಾ? ನಮ್ಮ ಫ್ರಿಡ್ಜ್ ಅಲ್ಲಿ ಜಾಗ ಇಲ್ಲ ಇಡ್ಲಿಕ್ಕೆ. ನಿಮ್ಮ ಫ್ರಿಡ್ಜ್ ಅಲ್ಲಿ ಇಡ್ತೀರಾ? ನಿಮಗೆ ವಿಷಯ ಗೊತ್ತಾ? ಎರಡು ದಿನ ಆಯ್ತು ಆ ಮನೆಯವ್ರು ಹೊರಗಡೆನೆ ಬರ್ಲಿಲ್ಲ ಅಂತ. ಅವಳು ರೂಪ ಗೊತ್ತಲ್ಲ ನಿಮಗೆ? ಹಾ, ಮೊನ್ನೆ ಮದ್ವೆ ಆದದ್ದು. ಹಾ, ಅವಳೆ ಅವಳೆ, ಅವಳು ವಾಂತಿ ಮಾಡ್ತಿದ್ಲಂತೆ. ಗುಡ್ ನ್ಯೂಸ್ ಇರ್ಬೋದು ಅಲ್ವಾ? ನಿಮ್ಗೆ ಕೇಳುದಿಲ್ವಾ ಸೌಂಡ್? ನಮಗೆ ಆ ಸೌಂಡ್ ಕೇಳಿ ಕೇಳಿ ಸಾಕಿದ್ವಿ. ಈ ದಿವಸ ಜಗಳ ಮಾಡಿ ಕೂಡ ಇರ್ತಾರೆ ಅಂತ. ಮೊನ್ನೆ ಗಂಡನನ್ನು ಹೊರಗಾಕಿದಾಳೆ ಅವಳು. ಹಾ, ಆ ಕಡೆ ನೋಡ್ಬಿಡಿ, ಅವಳೆ ಅವಳೆ ನೋಡ್ಬಿಡಿ. ಹಾ, ನಾನು ಹೇಳಿದಂತ ಹೇಳ್ಬಿಡಿ ಆಯ್ತಾ ಯಾರಿಗೆ ಸಹ.
ನಾನು ನೀವು ನನಗೆ ತುಂಬಾ ಕ್ಲೋಸ್ ಅಂತ ಎಲ್ಲ ಹೇಳುದು, ಮತ್ತೆ ಯಾರಿದ್ದಾರೆ ನಂಗೆ ವಟಾರದಲ್ಲಿ ಕ್ಲೋಸ್ ಅಷ್ಟು? ನಾನು ಯಾರ ಹತ್ರ ಸಹ ಮಾತಾಡುದಿಲ್ಲ ನೋಡಿ. ಅದಕ್ಕೆ ನಾನು ನಿಮ್ಮ ಹತ್ರ ಎಲ್ಲ ಹೇಳುದು. ನಾಳೆ ಅವ್ರ ಮಗಳದ್ದು 10th ರಿಸಲ್ಟ್ ಅಂತೆ. ಹೇಳಲಿಲ್ಲಲ್ಲ ಅವರು, ಬಂದ ಮೇಲೆ ಹೇಳುವರು ಅಲ್ಲ. ಅವರ ಮಗಳದ್ದು ಲವ್ ಮ್ಯಾರೇಜ್ ಅಂತೆ. ನನಗೆ ಅವ ಹಾಲು ತರುವ ಇಲ್ವಾ ಅವನು ಹೇಳಿದ್ದು. ಅವನು ಹೇಳಿ ಗೊತ್ತದ್ದು ಅಂತ ಊರಾಗಿ ಹೇಳಲಿಲ್ಲ. ನೀವು ಕೇಳಲಿಕ್ಕೆ ಹೋಗ್ಬಿಡಿ. ಇದು ನೋಡಿ, ನಾವು ನಿನ್ನೆ ರಾಧಾ ಸಿಂಧನದ್ದು ಅಂತ. ಹಾ, ಇದು ದೊಡ್ಡ ಮಗಳಿಗೆ. ಅವಳಿಗೆ ಹೊರಗಡೆದೆಲ್ಲ ಆಗುದಿಲ್ಲ, ಸಣ್ಣ ಸಣ್ಣದ್ದು ದೊಡ್ಡ ದೊಡ್ಡದು ಬೇಕು. ಹಾ ಹೌದು, ಇದಕ್ಕ 3,000 ಅಂತ. ಆಕ್ಚುಲಿ ನಾವು ಕಾರ್ ತಗೊಳ್ಳೋಣ ಅಂತ ಇದ್ವಿ. ಹೌದು, ಎಲ್ಲರ ಹತ್ರ ಕಾರ್ ಇದೆ ಅಲ್ವಾ, ಮತ್ತೆ ಯಾಕೆ ಸುಮ್ಮನೆ ಅಂತ ಬೈಕ್. ನಮ್ಮ ಮನೇಲಿ ಯಾರಿಗೂ ಕಾರ್ ಬಿಡೋಕಿನ್ನು ಬರಲ್ಲ, ಒಬ್ರಿಗೆ ಬರೋದು, ಅವ್ರಿಗೆ ಬೈಕಲ್ಲೇ ಹೋಗ್ಬೋದು ಅಂತ ಮತ್ತೆ ನಾವು ಬೈಕೇ ತಗೊಂಡಿದ್ದು. ನಮ್ಮ ಮಗನಿಗೆ ಬುಲೆಟ್ ತೆಗೆಸ್ಕೊಡೋಣ ಅಂತಿದ್ವಿ, ಮತ್ತೆ ಸ್ಪ್ಲೆಂಡರ್ ತೆಗೆದುಕೊಟ್ವಿ. ಬೈಕ್ ಬೈಕೇ ಅಲ್ವಾ, ಯಾವ ಬೈಕ್ ಆದ್ರೇನು, ಬುಲೆಟ್ ಆದ್ರೇನು, ಸ್ಪ್ಲೆಂಡರ್ ಆದ್ರೇನು ಅಲ್ವಾ. ನಾವು ನಮ್ಮ ಮಗಳಿಗೆ ಬ್ಯಾಂಗ್ಳೂರಿಗೆ ಓದಿಸ್ಲಿ ಕಳಿಸುವಂತಿದ್ವಿ, ಮತ್ತೆ ನಾವು ಪುತ್ತೂರಲ್ಲೇ ಹಾಕಿದ್ದು ಕಾಲೇಜಿಗೆ. ಕಾಲೇಜ್ ಯಾವ್ದಾದ್ರೇನು, ಓದುದು ಎಲ್ಲ ಕಡೆ ಒಂದೇ ಅಲ್ವಾ, ಕಾಲೇಜ್ ಕಾಲೇಜ್ ಅಲ್ವಾ. ಏ ಇಲ್ಲ, ನಾವು ಮಗನಿಗೆ ಬುಲ್ಡಾಗ್ ಮತ್ತೆ ಆ ಜರ್ಮನ್ ಶೆಫರ್ಡ್ ಬ್ರೀಡ್ ಇದ್ದ ಡಾಗ್ ತರಬೇಕು ಅಂತಲೇ ಇದ್ವಿ. ಆಮೇಲೆ ಅಲ್ಲಿ ಒಂದು ಮರಿ ಕಂಡಿತ್ತು ನಮಗೆ, ನಾಯಿತು, ಮತ್ತೆ ಅದನ್ನೇ ತಂದು ಕೊಟ್ಟು. ಹಾ, ನಾಯಿ ಯಾವ್ದಾದ್ರೇನು, ನಾಯಿ ನಾಯಿ ಅಲ್ವಾ. ಇಲ್ಲ ನಾವಿಲ್ವಾ, ನಾವು 2 ಫ್ಲೋರ್ ಇದು ಮನೆ ಮಾಡುವ ಅಂತಿದ್ವಿ, ಮೇಲೆ 2 ಕೆಳ 2 ರೂಮ್ಸ್ ಅಂತ. ಮತ್ತೆ ಕ್ಲೀನ್ ಮಾಡದೆ ಯಾರು, ನಾನು ಒಬ್ಳೆ ಇಲ್ಲಿ ಕ್ಲೀನ್ ಮಾಡ್ಬೇಕು. ಅದಕ್ಕೆ ನಾವ್ ಅಂದ್ಕೊಂಡ್ವಿ ಸಾಕು, ಒಂದೇ ಫ್ಲೋರ್ ಸಾಕು, ಯಾಕೆ ಮೇಲ್ಗಡೆ ಅಂತ. ಮಾಡಿಲ್ಲ, ಕಟ್ಲಿಲ್ಲ ನಾವು. ನೀವ್ ಅಕ್ಷಯ ತೃತೀಯಕ್ಕೆ ಹೊರಗೆ ಹೋಗುದಿಲ್ವಾ? ನಾವು ಎವ್ರಿ ಇಯರ್ ಹೋಗಿ ಎಂತಾದ್ರೂ ತಗೊಂಡ್ ಬರ್ತೀವಿ. ನನ್ನ ಮಗಳಿಗೆ ಒಂದು ಬ್ಯಾಂಗಲ್, ಆಮೇಲೆ ಒಂದು ಕಾಯಿನ್ ಎಲ್ಲ ತರ್ತೀವಿ ಅಂತ. ಗೋಲ್ಡ್ ಇದೆ? ಇಲ್ಲ, ಗೋಲ್ಡ್ ಇದಲ್ಲಪ್ಪ, ಬೆಳ್ಳಿದು. ಬೆಳ್ಳಿದು ತರ್ಬೇಕು, ಯಾವತ್ತು ತರ್ಬೇಕಂತ ಒಳ್ಳೇದಂತೆ. ನೀವು ಹೊರಗಡೆ ಸುತ್ತಲಿಕ್ಕೆ ಹೋಗುದಿಲ್ವಾ? ಈ ಟೈಮ್ ನಾವು ಸಿಂಗಾಪುರ್ ಹೋಗುವ ಅಂತ ಪ್ಲಾನ್ ಅಲ್ಲಿ ಇದ್ವಿ. ಆಮೇಲೆ ಯಾಕೆ ಸಿಂಗಾಪುರ್, ಅಜ್ಜಿ ಮನೆಗೆ ಹೋಗ್ಬೋದು ಅಂತ ಬಿಸಿ ರೋಡ್ ಹೋಗಿ ಬಂದ್ವಿ.